ನಮಸ್ತೆ, ವೆಲ್ಕಮ್ ಟು ಸರ್ಯೂಟ ಚಾನಲ್. ಇವತ್ತು ನಾನು ನಿಮಗೆ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ಇವತ್ತು ಹೇಗೆ ಮಾಡೋದಂತ ನೋಡೋಣ. ಇದು ನಾನು ಮನೆಯಲ್ಲೇ ಯೂಸ್ ಮಾಡೋ, ಡೈಲಿ ಯೂಸ್ ಮಾಡೋ ಸೊ ನಮಸ್ತೆ ಅಕ್ಕಿನಲ್ಲಿ ಮಾಡಿದ್ದೀನಿ. ನಾರ್ಮಲಾಗಿ ಎಲ್ಲರೂ ಮನೆಯಲ್ಲಿದೆ ಯೂಸ್ ಮಾಡ್ತಿರಲ್ಲ. ಇವಾಗ ನಾನು ಒಂದು ಬೌಲ್ನಲ್ಲಿ ಮಟನ್ ತೊಗೊಂಡಿದ್ದೀನಿ, ಒಂದು 300 ಗ್ರಾಮ್ ಆಗೋಷ್ಟು ಮಟನ್. ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನ್ ಆಗೋಷ್ಟು ಅಚ್ಚು ಖಾರದ ಪುಡಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಅರಶಿನದ ಪುಡಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು 15-20 ನಿಮಿಷ ನಾವು ಇದನ್ನು ಹಾಗೆ ಎತ್ತಿಟ್ಕೊಳ್ಳೋಣ, ಇದು ಮ್ಯಾರಿನೇಟ್ ಆಗೋದಕ್ಕೆ. ಇದಾದ ನಂತರ ಆಮೇಲೆ ಯೂಸ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ಈ ಥರ ಒಂದ್ಸರಿ ಚೆನ್ನಾಗಿ ಮೇಲೆ ಕೆಳಗೆ ಎಲ್ಲ ನೀಟಾಗಿ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊರಗಿಂದ ತಂದಿರೋದ್ರಿಂದ ಮನೆಯಲ್ಲೇ ಸ್ವಲ್ಪ ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ, 2 ಈರುಳ್ಳಿ ಮತ್ತು 4 ಒಣಮೆಣಸಿನ್ಕಾಯಿ. ನೀವು ಇದಕ್ಕೆ ಬ್ಯಾಡ್ಗೆ ಮೆಣಸಿನ ಯೂಸ್ ಮಾಡಿದರೆ ಕಲರ್ ಚೆನ್ನಾಗಿರುತ್ತೆ. ಮತ್ತು ಹಸಿರು ಮೆಣಸಿನ್ಕಾಯಿ, ಖಾರ ನೋಡಿ ಹಾಕ್ಕೊಳ್ಳಿ. ನಾನು ಇಲ್ಲಿ 2 ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನು ಮಿಕ್ಸ್ ಮಾಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪನೇ ತಗೊಳ್ಳಿ. ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆಯೇ ಇವಾಗ ಒಂದು ಕುಕ್ಕರ್ನಲ್ಲಿ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿಯಾಗಿ, ಬಿಸಿಯಾದ ನಂತರ ನಾವು ಇದಕ್ಕೆ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿದ ನಂತರ ಇದಕ್ಕೆ ನಾವು ಈರುಳ್ಳಿನ ಆ್ಯಡ್ ಮಾಡೋಣ. ಈರುಳ್ಳಿನ ನೀವು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಚಿಕ್ಕ ಚಿಕ್ಕದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳಿ. ಮತ್ತು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಇದ್ದಷ್ಟು ಮತ್ತು ಗೋಲ್ಡನ್ ಬ್ರೌನ್ ಬಂದಷ್ಟು ಬಿರಿಯಾನಿಗೆ ಚೆನ್ನಾಗಿರುತ್ತೆ. ಈ ಥರ ನಿಧಾನವಾಗಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ನಾನು ಇಲ್ಲಿ ಟೊಮೆಟೊನ ಆ್ಯಡ್ ಮಾಡಿದ್ದೀನಿ. ಟೊಮೆಟೊ ನಿಮಗೆ ಹುಳಿ ಟೊಮೆಟೊ ಆದರೆ 1-3 ಟೊಮೆಟೊ ಸಾಕಾಗುತ್ತೆ, ಹಾಕ್ಕೊಳ್ಳಿ. ಹುಳಿ ಟೊಮೆಟೊ ಇಲ್ಲಾಂದ್ರೆ 3-4 ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ. 1½ ಕಪ್ ಅಕ್ಕಿಗೆ ಇಷ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಬಿರಿಯಾನಿ ಮಸಾಲ ಹಾಕ್ಕೊತಾ ಇದ್ದೀನಿ. ಬಿರಿಯಾನಿ ಮಸಾಲ ಪೌಡ್ರು ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ನಾವು ಗ್ರೈಂಡ್ ಮಾಡಿಟ್ಟಿರೋ ಮಸಾಲನೇ ಸಾಕಾಗುತ್ತೆ. ಇದ್ದರೆ ನೀವು 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೋದು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇವಾಗ ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಇವಾಗ ಆ್ಯಡ್ ಮಾಡೋಣ. ಇವಾಗ ಚೆನ್ನಾಗಿ ಒಂಥರ ಈ ಥರ ಮಿಕ್ಸ್ ಕೊಟ್ಕೊಳ್ಳಿ. ಈ ಥರ ಆದಮೇಲೆ ನಾವು ಇದಕ್ಕೆ ಮಟನ್ ಪೀಸನ್ನು ಹಾಕ್ಕೊಡೋಣ. 15-20 ನಿಮಿಷ ಮ್ಯಾರಿನೇಟ್ ಮಾಡಿರೋ ಮಸನ್ ಪೀ ಮಟನ್ ಪೀಸ್ಗಳನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬುಡದಿಂದ ಕರೆಕ್ಟಾಗಿ ಚೆನ್ನಾಗಿ ನೀಟಾಗಿ ಒಂದ್ಸರಿ ಮಿಕ್ಸ್ ಕೊಟ್ಕೊಂಡು ಇವಾಗ ಮಿಕ್ಸಿ ಜಾರ್ ತೊಗೊತಿರೋದನ್ನು ನಾನು ಇವಾಗ ಇದಕ್ಕೆ ನೀರನ್ನು ಆ್ಯಡ್ ಮಾಡಿದ್ದೀನಿ. ಓಕೆ, ಇವಾಗ ಈ ಥರ ಒಂದ್ಸರಿ ಮಿಕ್ಸ್ ಕೊಡಿ. ಇದಾದಮೇಲೆ ನಾನು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ನಾನೀಗ 1½ ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೆ. ಈಗ ಅದಕ್ಕೆ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ, ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದ್ರ 1 ಟು 2 ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದ್ಸರಿ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಬೇಕು ಅನಿಸಿದ್ರೆ ನೀವು ಅಲ್ಲಿ ನೆನ್ಪಿಟ್ಕೊಳ್ಳಿ, ಮಟನ್ಗೆ ಉಪ್ಪು ಹಾಕಿರ್ತೀರ ಫಸ್ಟ್ ಮ್ಯಾರಿನೇಟ್ ಮಾಡುವಾಗ. ಆಮೇಲೆ ಮಧ್ಯದಲ್ಲಿ ಯಾವುದಾದ್ರೂ ಮತ್ತು ನೀವು ಈ ಆನಿಯನ್ ಫ್ರೈ ಮಾಡುವಾಗ ಹಾಕ್ಕೊಂಡಿದ್ರೆ ನೆನ್ಪಿಟ್ಕೊಂಡು ನೀವು ಈ ಥರ ಒಂದ್ಸರಿ ನೋಡಿಬಿಟ್ಟು ಹಾಕ್ಕೊಂಡು ಇವಾಗ ಮುಚ್ಚಳ ಮುಚ್ಚಿ ಇಟ್ಬಿಡಿ. ಇದು ಹಾರ್ಡ್ ಆಗಿದ್ದರೆ ಮಟನ್ನು 5-6 ವಿಸಲ್ ಬೇಕಾಗುತ್ತೆ. ಮಟನ್ ಸಾಫ್ಟಾಗಿ ಚೆನ್ನಾಗಿದ್ದರೆ 4 ವಿಸಲ್ ಸಾಕಾಗುತ್ತೆ. ಈ ಥರ 4 ವಿಸಲ್ ಆದಮೇಲೆ, ವಿಸಿಲ್ ಡೌನ್ ಆದಮೇಲೆ ಕುಕ್ಕರ್ ಮುಚ್ಚಳ ಓಪನ್ ಮಾಡಿಕೊಂಡು ಇವಾಗ ತೊಳೆದಿಟ್ಟಿರೋ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟ್ ನೀರು ಹಾಕಿರೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ಆಮೇಲೆ ಯಾವುದೇ ನೀರನ್ನ ಆ್ಯಡ್ ಮಾಡೋದು ಬೇಡ, ಅಷ್ಟೇ ಸಾಕಾಗುತ್ತೆ. ಈಗ ಎಲ್ಲ ತೊಳೆದಿಟ್ಟಿರೋ ಅಕ್ಕಿ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀಟಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇದನ್ನು 5-7 ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೊಳ್ಳೋಣ. 5-7 ಮಿನಿಟ್ಸ್ ಈಗ ಕುಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಡೈಲಿ ಯೂಸ್ ಮಾಡೋ
ನಾರ್ಮಲ್ ಅಕ್ಕಿನಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಬಾಸುಮತಿ ರೈಸ್ನ ಯೂಸ್ ಮಾಡೋದಾದರೆ ನೀವು ಒಂದು 25 ಮಿನಿಟ್ಸ್ ಅದನ್ನು ಸೋಪ್ ಮಾಡಿ ನೆನೆ ಹಾಕಿ ಇಡಿ, ಆಮೇಲೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಈ ಥರ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಅದರ ಮೇಲೆ ಹಾಕ್ತಾ ಇದ್ದೀನಿ. ಇವಾಗ ಒಂದು ಸರಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡೋಣ. ಇವಾಗ ಚೆನ್ನಾಗಾಗತ್ತೆ ನೋಡಿ. ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ, ಈ ಥರ ಬಂದಿದೆ. ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ.